ಶಿಡ್ಲಘಟ್ಟದಲ್ಲಿ ಸಂಚರಿಸಿದ ಜನತಾ ಜಲಧಾರೆ ರಥಯಾತ್ರೆ ಹರಿದು ಬಂದ ಜನಸಾಗರ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡ ಅವರಿಂದ ರಥಯಾತ್ರೆಗೆ ಚಾಲನೆ ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಕೃಷಿ ಹಾಗೂ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿ ಮಾಡುವ ಜನತಾ ಜಲಧಾರೆ ಯೋಜನೆಯು ಕುಮಾರಸ್ವಾಮಿ ಅವರ ಕನಸಿನ ಕೂಸು ರಾಜ್ಯದ ಎಲ್ಲಾ ರೈತರು ಈ ಯೋಜನೆಗೆ ಕೈಜೋಡಿಸಬೇಕೆಂದು ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಮನವಿ ಮಾಡಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಜೆಡಿಎಸ್ನ ಜನತಾ ಜಲಧಾರೆ ರಥಯಾತ್ರೆಯು ಸಹಸ್ರಾರು ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತರ ಜೈಕಾರ ಘೋಷಣೆಗಳ ನಡುವೆ ಸಾಗಿತು ರಥಯಾತ್ರೆ ಸಾಗಿದ ಮಾರ್ಗದ ಉದ್ದಕ್ಕೂ ಜೆಡಿಎಸ್ನ ಕಾರ್ಯಕರ್ತರು ತೇರಿಗೆ ಹೂವಿನ ಸುರಿಮಳೆ ಸುರಿಸಿ ಸಂಭ್ರಮಿಸಿದರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗಾನಾಳದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಜನತಾ ಜಲಧಾರೆ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಾಲಿನ ಕೃಷಿ ಹಾಗೂ ಕುಡಿಯುವ ನೀರನ್ನು ಬಳಸಿಕೊಳ್ಳುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಎಂದರು ನೆರೆಯ ರಾಜ್ಯಗಳಲ್ಲಿ ನದಿ ನೀರು ಹಾಗೂ ನೀರಾವರಿ ಯೋಜನೆಗಳ ವಿಷಯ ಬಂದಾಗ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯ ಬಿಟ್ಟು ಒಂದಾಗಿ ಅವರ ಪಾಲಿನ ನೀರನ್ನು ಅವರು ಪಡೆದುಕೊಳ್ಳುತ್ತಾರೆ ಆದರೆ ನಮ್ಮಲ್ಲಿ ಅಂತಹ ವಾತಾವರಣ ನಿರ್ಮಾಣವಾಗಬೇಕೆಂದರು ಹುಬ್ಬಳ್ಳಿಯಲ್ಲಿ ಏನಾಗುತ್ತಿದೆ ಹಿಂದೂ ಮುಸ್ಲಿಂ ನಡುವೆ ಏನು ನಡೆಯುತ್ತಿದೆ ಎಂಬುದನ್ನು ಎಲ್ಲರೂ ಗಮನಿಸಬೇಕಿದೆ ಇಲ್ಲಿ ಈ ಘಟನೆಗಳ ಲಾಭ ಪಡೆಯಲು ಕಾಂಗ್ರೆಸ್ ಪಕ್ಷ ಯತ್ನಿಸುತ್ತಿದೆ ಎಂದು ಆರೋಪಿಸಿದರು ನಾನು ಮುಂದಿನ ವಿಧಾನಸಭೆ ಚುನಾವಣೆಯ ಪ್ರಚಾರವನ್ನು ಶಿಡ್ಲಘಟ್ಟದಿಂದಲೇ ಆರಂಭಿಸುತ್ತೇನೆ ಇಲ್ಲಿ ಪಕ್ಷ ಗಟ್ಟಿಯಾಗಿದೆ ಇಲ್ಲಿ ಮೇಲೂರು ರವಿಕುಮಾರ್ ಅವರನ್ನು ಗೆಲ್ಲಿಸುವ ಮೂಲಕ ಕುಮಾರಸ್ವಾಮಿಯ ಬಲವನ್ನು ಹೆಚ್ಚಿಸಬೇಕೆಂದು ಮನವಿ ಮಾಡಿದರು ಜೆಡಿಎಸ್ನ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಮಾತನಾಡಿ ಇಲ್ಲಿ ಹಿಂದೂ ಹಾಗೂ ಮುಸ್ಲಿಮರು ಚೆನ್ನಾಗಿದ್ದಾರೆ ಆದರೂ ಕಾಂಗ್ರೆಸ್ನವರು ಬಟ್ಟೆ ಹೊಟ್ಟೆ ಮೊಟ್ಟೆ ಎಂದು ಹಿಡಿದುಕೊಂಡು ಸಾಮರಸ್ಯವನ್ನು ಕದಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು ನಾಡಿನ ಮಣ್ಣಿನ ಮಕ್ಕಳ ಸರ್ಕಾರವನ್ನ ರಚನೆ ಮಾಡೋದು ತಮ್ಮ ಕಣ್ಣಿಂದ ನೋಡಬೇಕು ಅನ್ನಕಂತ ಸಂಕಲ್ಪದಿಂದ ಏನಿದೆ ಇವತ್ತು ಶಿಡ್ಲಘಟ್ಟದಲ್ಲಿ ರವಿಕುಮಾರ್ ಅವರು ಭಾರಿ ಒಳ್ಳೆ ಕಾರ್ಯಕ್ರಮ ಸುಮಾರು 20-25 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಮ್ಮೆಲ್ರಿಗೂ ಧನ್ಯವಾದ ಮೌಜಿ ಸುಧೀರ್ಗೌರ್ ದೋಸ್ತ ರಂಜಾನ್ ಕಾ ಮಹಿನಾ ಹೈ ಜ್ಯಾದಾ ಮೈ ವಕ್ತ ಲೇನಾ ನಹೀಂ ಚಾಹತಾ ಆಪ್ಕಾ को दोस्त है शिडलघट्टा मेरे वास्ते नया नहीं लेकिन आज रियासत की हालात को तुम्हें देख रहे किस तरह से जो है इस मुल्क की हालात को बिगाड़ने हिंदू मुसलमान के अंदर एक माँ के बच्चों की तरह जिंदगी बसर कर रहे थे उसमें जहर डालने की कोशिश कर रहे मैं अपने अखलियतों से ही करता हूँ घबराओ मत जो कौम नमरूद को नहीं डरी इनको क्या डरेंगे डरने का सवाल इसमें पैदा होता है आज हमें रमजान का महीना इबादत करो दुआ करो कि कर्नाटक के अंदर कुमार स्वामी ಜನತಾ ದಳಕ್ಕೆ ಅಗರ್ ಹುಕೂಮತ್ ಬನಿ ಶಿಡ್ಲಘಟ್ಟದ ಜೆಡಿಎಸ್ ಮುಖಂಡ ಮೇಲೂರು ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟದಲ್ಲಿ ಜನತಾ ಜಲಧಾರೆ ರಥಯಾತ್ರೆಯನ್ನು ಯಶಸ್ಸು ಮಾಡುವ ಮೂಲಕ ಕುಮಾರಸ್ವಾಮಿ ಅವರ ಕನಸನ್ನು ನನಸು ಮಾಡುವ ಯತ್ನಕ್ಕೆ ಎಲ್ಲರೂ ಶ್ರಮಿಸಬೇಕೆಂದರು ರೈತರ ಕಷ್ಟ ಸುಖ ಅರಿತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಂದ ಮಾತ್ರ ರೈತರ ಸಮಸ್ಯೆಗಳನ್ನು ನಿವಾರಿಸಲು ಹಾಗೂ ಸಮಗ್ರ ಕೃಷಿ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಲು ಸಾಧ್ಯ ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಹುಮತ ನೀಡಿ ರಾಜ್ಯದಲ್ಲಿ ಸಮಗ್ರ ನೀರಾವರಿ ಯೋಜನೆ ಜಾರಿಗೆ ಕೈಜೋಡಿಸಬೇಕೆಂದು ಕೋರಿದರು ಏನು ಇವತ್ತು ಒಂದು ಘೋಷಣೆಯನ್ನು ಮಾಡಿದ್ದಾರೆ ನಾವು 2023 ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಬಂದ್ರೆ ಈ ಒಂದು ಜನತಾ ಜನಧಾರೆ ಎಂಬ ಕಾರ್ಯಕ್ರಮವನ್ನು ಈ ರಾಜ್ಯದ ರೈತರಿಗೆ ಮತ್ತು ಈ ರಾಜ್ಯದ ಜನರಿಗೆ ತಲುಪಿಸಿ
कुमार बारी मत को मेले ना एर सवि हद्नेटी कुमार चुनाव प्रणाली राज्य रैतर साल मानी राज्य जे डी एस पक्ष पूर्ण प्रमाण सरकार बंद नम पक्ष जन आज समित सरकार सदर्भदे मुख्यमंत्री आग बे मदल कंडीशन कांग्रेस मुझे नानू जे डी एस पक्ष समित सरकार मुख्यमंत्री आगे नेरवे नाम राज्य रैत साल माना खंड सरकार रचने रथयात्रियु शिडलघट्ट नगरद मूलक अब्लूडु तिब्बूरहळ्ळि तलकायल बेट्टद मूलक चिलकल नेर्पु होबळि मूलक सागि चिंतामणिगे तलुपितु मार्गद मध्ये अम्मनकेरे वेंकटेश्वर सागर केरेयल्लि पवित्र गंगा जलवन्न संग्रहिसिकोळ्ळलायितु रथयात्रेयल्लि सहस्र संख्येयल्लि जेडीएस कार्यकर्तरु बैक् र्यालि नडेसिदरु शिडलघट्टद जेडीएस मुखंड बिएन् रविकुमार शासकराद जेके कृष्णारेड्डि एमएलसि गोविंदराजु माजी शासक बच्चेगौड जेडीएस जिलाध्यक्ष केएं मुनेगौड शिडलघट्टद अध्यक्ष डिवि नारायणस्वामी नगरसभे अध्यक्षे सुमित्रा रमेश बैंक मुनियप्पा इनितर मुखंडरु हाजरिद्दरु।